महामारी कोरोना ಸೋಂಕಿನಿಂದ ಕಳೆದೆರಡು ವರ್ಷಗಳಿಂದ ಜನರ ದಿಕ್ಕನ್ನೇ ಬದಲಿಸಿ ಆರ್ಥಿಕ ಸಂಕಷ್ಟಕ್ಕೀಡು ಮಾಡಿದ್ದ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಖರೀದಿಸುವುದು ಕಷ್ಟವಾಗಿದೆ. ಇದನ್ನ ಮನಗಂಡು ಉಚಿತವಾಗಿ ಪಠ್ಯಪುಸ್ತಕಗಳನ್ನು ವಿತರಿಸಲಾಗುತ್ತಿದೆ ಎಂದು ಶಿಕ್ಷಣ ಪ್ರೇಮಿ ಶೀತಲಗೌಡ ಪಾಟೀಲ್ ತಿಳಿಸಿದರು. ಸರ್ಕಾರಿ ಶಾಲೆಗಳಿಗೆ ಪೈಪೋಟಿ ಒಡ್ಡುತ್ತಿರುವ ಹಲವಾರು ಶಿಕ್ಷಣ ಸಂಸ್ಥೆಗಳು ಇಂದು ಹುಟ್ಟಿಕೊಂಡಿವೆ. ಅದರಲ್ಲಿ ಅನೇಕ ಸಂಸ್ಥೆಗಳು ವ್ಯವಹಾರಿಕ ದೃಷ್ಟಿಯಿಂದ ದುಡ್ಡು ಮಾಡುವ ಕಾರ್ಯಕ್ಕೆ ಮುಂದಾಗಿವೆ. ಮಹಾಮಾರಿ ಕೊರೋನಾದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಒಡ್ಡಿದ್ದು ಎಲ್ಲರಿಗೂ ತಿಳಿದ ವಿಷಯ. ಮಾನವೀಯ ಮೌಲ್ಯಗಳೇ ನಾಶವಾಗಿ ಮನುಷ್ಯ ಮನುಷ್ಯರ ನಡುವೆ ಸಂಬಂಧಗಳು ಹಾಳಾಗಿ ಹೋಗಿರುವ ಇಂತದರ ಮಧ್ಯದಲ್ಲೂ ಕಾಗವಾಡ ತಾಲೂಕಿನ ಉಗಾರ್ ಬಿಕೆ ಗ್ರಾಮದ ಪದ್ಮಾವತಿ ಎಜುಕೇಶನಲ್ ಟ್ರಸ್ಟ್, ಜೆಎಲ್ ಚೌಗುಲೆ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಪಾಸ್ಗೌಡ ಪಾಟೀಲ್ ಪ್ರೌಢಶಾಲೆ, ಉಗಾರ್ ಬಿಕೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಿಕ್ಷಣ ಪ್ರೇಮಿ ಶೀತಲ್ಗೌಡ ಪಾಟೀಲರು ಕರ್ಣಧಾರತ್ವವನ್ನು ವಹಿಸಿಕೊಂಡು ಅಪರೂಪದ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸಿಲುಕಿಕೊಂಡು ಶಿಕ್ಷಣದಿಂದ ವಂಚಿತರಾಗುತ್ತಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮಕ್ಕಳ ಭವಿಷ್ಯ ಉಜ್ವಲವಾಗಲು ಶಾಲೆಗೆ ನೋಂದಾಯಿಸಿದ 1ರಿಂದ 5ನೇ ತರಗತಿಯಲ್ಲಿ ಓದುತ್ತಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ವಿತರಿಸುವ ಮೂಲಕ ತಮ್ಮ ವಿಶಾಲ ಮನಸ್ಸನ್ನು ತೋರ್ಪಡಿಸಿದ್ದಾರೆ. ಇಂಥವರ ಸಂಖ್ಯೆ ಹೆಚ್ಚಿದ್ದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅಂಟಿಕೊಂಡಿರುವ ಕಳಂಕ ದೂರವಾಗಲು ಸಾಧ್ಯ. ಮಹಾಮಾರಿ ಕೊರೋನಾ ಸೋಂಕಿನಿಂದ ಕಳೆದೆರಡು ವರ್ಷಗಳಿಂದ ಜನರ ದಿಕ್ಕನ್ನೇ ಬದಲಿಸಿ ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಿದ್ದು ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಖರೀದಿಸುವುದು ಕಷ್ಟವಾಗಿದೆ. ಅದಕ್ಕಾಗಿ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ವಿತರಿಸಲಾಗುತ್ತಿದೆ ಎಂದು ಶೀತಲ್ಗೌಡ ಪಾಟೀಲ್ ತಿಳಿಸಿದರು. ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿವರೆಗೆ ಪ್ರತಿ ವರ್ಷ 500 ಮೇಲ್ಪಟ್ಟ ಮಕ್ಕಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದುತ್ತಿರುವಾಗ 25 ವರ್ಷ ಕಳೆದ 26ನೇ ವರ್ಷ ಪ್ರಾರಂಭ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಮಕ್ಕಳ ಕಡೆ ಒಂದು ಪೈಸಾನ ಡೊನೇಷನ್ ತಗೊಂಡನ ಇನ್ನುವರೆಗೆ ನಮ್ಮ ಶಿಕ್ಷಣ ಸಂಸ್ಥೆ ಸರ್ಕಾರದ ಯಾವುದೇ ರೀತಿ ಅನುದಾನ ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ ಶಿಕ್ಷಣದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವಂಥ ಸುಮಾರು ಮಕ್ಕಳು 100 ಮಕ್ಕಳು ವಿದೇಶದಲ್ಲಿ ಇವಾಗ ಜಾಬ್ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಇಲ್ಲೂ ಇದ್ದಾರೆ, MBBS ಗೆ ಹೋಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಸಾಕಷ್ಟು ಚೆನ್ನಾಗಿದ್ದರು, ಸರ್ಕಾರಿ ನೌಕರಿಯಲ್ಲಿ ಕೂಡ ಹೋಗಿದ್ದಾರೆ. ಆದರೆ ಅದರಲ್ಲಿ ಪ್ರತಿ ವರ್ಷ ಕೂಡ ಒಂದು ಮಕ್ಕಳ ಒಂದು ಫೀಸ್ ಕೂಡ ಕಟ್ಟುವುದಿಲ್ಲ. ಸಾಕಷ್ಟು ಬಡ ಜನರು ಇರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಆಡಳಿತ ಮಂಡಳಿಯೆಲ್ಲ ಸೇರ್ಕೊಂಡು ನಾವು ಆ ಒಂದು ಈ ಹಣವನ್ನು ಕೂಡ ನಾವು ತುಂಬುತ್ತೇವೆ. ಅದರ ಪ್ರಕಾರವಾಗಿ ಇವತ್ತಿನ ಈ ಮಹಾಮಾರಿ ಕೊರೋನಾದ ಪ್ರಯುಕ್ತವಾಗಿ 2 ವರ್ಷ ಅಂದರೆ 18 ತಿಂಗಳ ಮೇಲ್ಪಟ್ಟ ಒಂದು ಶಾಲೆ ನಡೆದೇ ಇರೋದ್ರಿಂದ ಪಾಲಕರು ಯಾರು ಫೀನು ತುಂಬಲಿಕ್ತಾ ಇರಲಿಲ್ಲ, ಮಕ್ಕಳಿಗೆ ಒಂದು ಪುಸ್ತಕ ಕೊಡಿಸುವಂತ ಒಂದು ಕೆಲಸನ ಕೂಡ ಮಾಡಲಿಲ್ಲ. ಒಂದು ಪಾಲಕರ ಮೀಟಿಂಗ್ದಲ್ಲೇ ಭಾಳ ಒಂದು ಕಂಪ್ಲೇಂಟ್ ಬಂದ ಕೂಡಲೇ ನಾವು ಶ್ರೀ ಪದ್ಮಾವತಿ ದೇವಿ ಮಂದಿರ ಟ್ರಸ್ಟ್ ವತಿಯಿಂದ ಸುಮಾರು 1ರಿಂದ 5ನೇ ಕ್ಲಾಸಿಗೆ ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಒಂದು ಪುಸ್ತಕವನ್ನ ಇವತ್ತಿನ ದಿವಸ ನಾವು ವಿತರಣೆ ಮಾಡಿದೀವಿ. ಆ ಒಂದು ಮಹಾಮಾರಿ ಇದರಲ್ಲಿ ಬಹಳ ಆರ್ಥಿಕ ಸಂಕಷ್ಟ ಇರೋದ್ರಿಂದ ಎಲ್ಲರಿಗೂ ಸಹಾಯ ಆಗಲಿ ಅನ್ನುವಂತ ಉದ್ದೇಶದಿಂದ ಇವತ್ತಿನ ದಿವಸ ಮಕ್ಕಳ ಒಂದು ಉತ್ಸಾಹದಿಂದ ಶಿಕ್ಷಣ ಕಲಿಯಲಿಕ್ಕೆ ಸ್ಕೂಲಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ವಿ. ಇದರ ಪ್ರಕಾರವಾಗಿ ನಮ್ಮ ಸಂಸ್ಥೆಯ ಸಲುವಾಗಿ ನಾವು ಎಲ್ಲ ಆಡಳಿತ ಮಂಡಳಿಯವರು ಶಿಕ್ಷಕವೃಂದದವರು ಬಹಳ ಒಂದು ಶ್ರಮ ಪಟ್ಟ ಒಂದು ದುಡಿತಾ ಇದ್ದಾರೆ. ಆ ಮಕ್ಕಳಿಗೆ ಮಕ್ಕಳ ಉಜ್ವಲ ಭವಿಷ್ಯ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವೇಳೆ ನಿರ್ದೇಶಕರಾದ ಪ್ರಮೋದ್ ಹೊಸೂರೆ, ರಾವ್ ಸಾಬ್ ಗಾಳಿಮಟ್ಟಿ, ಅನ್ನ ಸಾಬ್ ನಂದಗಾಮೆ, ಮಹಾವೀರ್ ವಸವಾಡೆ, ಮುಖ್ಯೋಪಾಧ್ಯಾಯ ಹೊನವಾಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.